ಸರಿಸುಮಾರು 1 ವರ್ಷ 3 ತಿಂಗಳುಗಳ ಹಿಂದೆ ತನ್ನ ಹಾಗೂ ರಕ್ಷಿತ್ ಶೆಟ್ಟಿ ನಡುವೆ ಎಲ್ಲವೂ ಸರಿ ಬರುತ್ತಿಲ್ಲ ಎನ್ನುವ ಕಾರಣವನ್ನು ಒಡ್ಡಿ ರಕ್ಷಿತ್ ಶೆಟ್ಟಿ ಅವರ ಜೊತೆಗಿನ ಎಂಗೇಜ್ಮೆಂಟ್ ಅನ್ನು ಮುರಿದುಕೊಂಡು ಪರಭಾಷೆಗಳ ಕಡೆ ಮುಖ ಮಾಡಿದ್ದ ರಶ್ಮಿಕಾ ಮಂದಣ್ಣ ರಕ್ಷಿತ್ ಶೆಟ್ಟಿ ಅವರಿಗೆ ಬಿಗ್ ಶಾಕ್ ಕೊಟ್ಟಿದ್ದರು. ಅದಾದ ನಂತರ ರಕ್ಷಿತ್ ಶೆಟ್ಟಿ ಕೆಲವು ದಿನಗಳ ಕಾಲ ಸಾಮಾಜಿಕ ಜಾಲತಾಣದಿಂದ ದೂರ ಸರಿದಿದ್ದರೂ ಕೂಡ ಈಗ ಪಂಚಭಾಷೆಗಳಲ್ಲಿ ಅವನೇ ಶ್ರೀಮನ್ನಾರಾಯಣ ಸಿನಿಮಾ ಮೂಲಕ ಕ್ರೇಜ್ ಹುಟ್ಟುಹಾಕಿ ಏನು ಎಂಬುದನ್ನ ತೋರಿಸಿದ್ದಾರೆ. ಎಲ್ಲರೂ ಅವನೇ ಶ್ರೀಮನ್ನಾರಾಯಣ ಸಿನಿಮಾಗಾಗಿ ಕಾದು ಕುಳಿತಿರುವ ಬೆನ್ನಲ್ಲೇ ನಟ ರಕ್ಷಿತ್ ಶೆಟ್ಟಿ ಅವರು ತಮ್ಮ ಮದುವೆಯ ಸಿಹಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೌದು, ಇಷ್ಟು ದಿನಗಳ ಕಾಲ ಯಾವುದೇ ಹುಡುಗಿಯ ಬಗ್ಗೆ ಮಾತನಾಡದ ರಕ್ಷಿತ್ ಶೆಟ್ಟಿ ಮೊದಲ ಬಾರಿಗೆ ಶಾನ್ವಿ ಶ್ರೀವಾತ್ಸವ್ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದು ಈಗ ಮಾತನಾಡಿದ್ದು ಎಲ್ಲದಕ್ಕೂ ದಾಖಲೆಯೇನು? ರಕ್ಷಿತ್ ಶೆಟ್ಟಿ ಶಾನ್ವಿ ಶ್ರೀವಾತ್ಸವ್ ಮದುವೆ ಯಾವಾಗ, ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ರಕ್ಷಿತ್ ಶೆಟ್ಟಿ ಮತ್ತು ಶಾನ್ವಿಯವರ ಜೋಡಿನ ಇಷ್ಟಪಡೋದಾದ್ರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ರಕ್ಷಿತ್ ಶೆಟ್ಟಿ ಅವರು ಈಗ ರಿಯಲ್ ಲೈಫ್ ಶಾನ್ವಿ ಅವರನ್ನ ಬಿಟ್ಟು ರಿಯಲ್ ಲೈಫ್ನ ಶಾನ್ವಿ ಅವರನ್ನ ತುಂಬಾನೇ ಇಷ್ಟಪಟ್ಟಿದ್ದಾರಂತೆ. ಅವನೇ ಶ್ರೀಮನ್ನಾರಾಯಣ ಸಿನಿಮಾದ ವೇಳೆಯಲ್ಲಿ ಶಾನ್ವಿ ಅವರ ಜೊತೆ ರಕ್ಷಿತ್ ಶೆಟ್ಟಿ ಅವರು ತುಂಬಾ ಕ್ಲೋಸ್ ಆಗಿದ್ದಾರೆ. ಶಾನ್ವಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ಷಿತ್ ಶೆಟ್ಟಿ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಶಾನ್ವಿ ಶ್ರೀವಾತ್ಸವ್ ಬಗ್ಗೆ ಬರೆದಿದ್ದು ಶಾನ್ವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ಮುಖದಲ್ಲಿ ಮಂದಹಾಸವನ್ನ ಇಟ್ಟುಕೊಂಡು ಅಗಾಧವಾದ ದೊಡ್ಡ ದೊಡ್ಡ ಕನಸುಗಳನ್ನ ಹೊತ್ತು ತಿರುಗುತ್ತಿರುವ ನಿಮ್ಮನ್ನ ನೋಡಿದರೆ ನನಗೆ ಇದು ಹೇಗೆ ಸಾಧ್ಯ ಎಂದು ಅನಿಸುತ್ತದೆ. ಸಿನಿಮಾದಲ್ಲಿ ಕೇವಲ ನನ್ನ ಸಹನಟಿಯಾಗಿ ಮಾತ್ರವಲ್ಲದೆ 2 ವರ್ಷಗಳ ಕಾಲ ನನ್ನ ಸುಖದ ಜೀವನದಲ್ಲಿ ಮಾತ್ರವಲ್ಲದೆ ಕಷ್ಟದಲ್ಲಿಯೂ ಕೂಡ ಕೈಜೋಡಿಸಿ ನಿಂತಿದ್ದಕ್ಕೆ ಪ್ರೀತಿಯ ಧನ್ಯವಾದಗಳು ಹಾಗೂ ಪ್ರೀತಿಯ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಹಾಗೂ ಹೆಚ್ಚು ಪ್ರೀತಿಸಲು ಇಷ್ಟಪಡುತ್ತೀನಿ ಎಂದು ಬಚ್ಚಿಟ್ಟಿದ್ದ ಪ್ರೀತಿಯನ್ನ ಬರೆದುಕೊಂಡಿದ್ದಾರೆ. ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಶಾನ್ವಿ ಶ್ರೀವಾತ್ಸವ್ ಅವರು ಕೂಡ, ಇದು ತುಂಬಾ ದೊಡ್ಡ ಮಾತು, ನಿಮ್ಮಂಥವರ ಜೊತೆ ಅಲ್ಲದೆ ಮತ್ತೆ ಇನ್ನೆಂಥವರ ಜೊತೆ ಇರಲು ಸಾಧ್ಯ? ನಿಮ್ಮಂಥ ಪ್ರೀತಿ ಪಾತ್ರರ ಜೊತೆ ಇರಲು ಕಾರಣಗಳು ಬೇಕೇ ನಾರಾಯಣ ಎಂದು ರಕ್ಷಿತ್ ಶೆಟ್ಟಿಯವರಿಗೆ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ರಕ್ಷಿತ್ ಶೆಟ್ಟಿ ಹಾಗೂ ಶಾನ್ವಿ ಶ್ರೀವಾತ್ಸವ್ ಅವರ ಅಭಿಮಾನಿಗಳು ಕೂಡ ಫಿದಾ ಆಗಿದ್ದು, ರಿಯಲ್ ಶಾನ್ವಿಯನ್ನ ಬಿಟ್ಟಾಕಿ ರಿಯಲ್ ಶಾನ್ವಿಯನ್ನ ಕೈ ಹಿಡಿಯಿರಿ, ನಿಮ್ಮ ಜೋಡಿ ತುಂಬಾನೇ ಚೆನ್ನಾಗಿದೆ, ಲಕ್ಷ್ಮೀನಾರಾಯಣ ಜೋಡಿ ಚೆನ್ನಾಗಿದೆ, ಅತ್ತಿಗೆ ತುಂಬಾ ಸೂಪರ್ ಆಗಿದ್ದಾರೆ, ಆ ಶಾನ್ವಿಗಿಂತ ಈ ಶಾನ್ವಿ ಬೆಟರ್, ಇಬ್ಬರು ಆದಷ್ಟು ಬೇಗ ಮದುವೆಯಾಗಿ ಎಂದು ಕಮೆಂಟ್ಗಳ ಸುರಿಮಳೆಯೇ ಬೀಳುತ್ತಿದೆ. ಇನ್ನು ಬಲ್ಲ ಮೂಲಗಳಿಂದ ಬಂದ ಮಾಹಿತಿಯ ಪ್ರಕಾರ ರಕ್ಷಿತ್ ಶೆಟ್ಟಿ ಹಾಗೂ ಶಾನ್ವಿ ಶ್ರೀವಾತ್ಸವ್ ಅವರು ಇಬ್ಬರು ಕೂಡ ಪರಸ್ಪರ ಇಷ್ಟಪಟ್ಟಿದ್ದು ಅವನೇ ಶ್ರೀಮನ್ನಾರಾಯಣ ಸಿನಿಮಾದ ರಿಲೀಸ್ ಬಳಿಕ ಮುಂದಿನ ವರ್ಷದಲ್ಲಿ ಮೊದಲ ತಿಂಗಳಲ್ಲಿ ಅಂದರೆ ಜನವರಿ 2020 ವೇಳೆಗೆ ಸರಳವಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡು ಬೇಗ ಮದುವೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಇವರ ಜೋಡಿ ಹೇಗಿದೆ, ರಕ್ಷಿತ್ ಶೆಟ್ಟಿ ಯಾರನ್ನ ಮದುವೆ ಆಗಬೇಕು ಕಮೆಂಟ್ ಬಾಕ್ಸ್ನಲ್ಲಿ